ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್. ಇದು ವಿಜಯದಶಮಿ ದಿನದ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ವಿಜಯದಶಮಿ ದಿನ ನಾವು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಜೇನ್ಕಲ್ ಸಿದ್ದೇಶ್ವರ ತುಂಬಾ ಒಳ್ಳೆಯ ದೇವಸ್ಥಾನ, ಹಾಸನ ಅರಸೀಕೆರೆಯಲ್ಲಿರುವಂಥದ್ದು. ಒಂದು ಹರಕೆ ಇದೆ ಆ್ಯಕ್ಚುಲಿ, ಅಲ್ಲಿಗೆ ಹೋಗಿ ಸ್ವಲ್ಪ ತೀರಿಸ್ಬೇಕಾಗಿತ್ತು. ಕೆಲವೊಂದು ಕಾರಣಗಳಿಂದ ಹೋಗೋಕ್ಕಾಗಲಿಲ್ಲ. ಇನ್ನು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು, ಬರೀ ಮನೇಲೇ ಇರೋದು ಯಾಕೆ, ಬಾ ಇಲ್ಲೇ ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು, ಪ್ರದೀಪ್ ಇಲ್ಲಿ ಈ ಕಡೆ ಅರ್ಕಲ್ಗೂಡು ಕೊಣನೂರು ಕಡೆ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಅಲ್ಲಿಗೆ ಹೋಗಿ ಬರೋಣ ಅಂತ ಅಂದ್ರೆ ಮಧ್ಯಾಹ್ನ ಸರಿ ಅಂದ್ಬಿಟ್ಟು ರೆಡಿಯಾಗಿ ಅಲ್ಲೇ ರಾಮನಾಥ್ಪುರ ಸೈಡ್ನಲ್ಲೇ ಯಾವುದೋ ಒಂದು ಪುಟಾಣಿ ಹೋಟ್ಲು, ಅಷ್ಟಾಗಿ ಜನನೇ ಇರಲಿಲ್ಲ ಅಲ್ಲಿ, ಅಲ್ಲಿಗೆ ಹೋಗಿ ಲಂಚ್ನ ಮುಗಿಸ್ಕೊಂಡ್ವಿ. ಆನ್ ದ ವೇ ಎಲ್ಲಾದರೂ ಹೋಗಬೇಕು ಅಂತ ಅಂದರೆ ಸಡನ್ನಾಗಿ ಪ್ರಿಪೇರ್ ಆಗೋಕ್ಕಾಗಲ್ಲ ಅಲ್ವಾ ಮನೆಯಲ್ಲೂ. ಈಗ ಮನೆಯಲ್ಲೇ ಇರೋದು ಅಂತ ಡಿಸೈಡ್ ಆದಮೇಲೆ ಸ್ವಲ್ಪ ಊಟ ಲೇಟಾಗಿ ಮಾಡೋಣ ಅಂತ ಅಂದ್ಕೊಂಡು ನಾನೇನೂ ಅಡುಗೆ ಮಾಡಿರಲಿಲ್ಲ. ಸೊ ಇನ್ನೇನು ಮಾಡಿ ಹೊರಡೋದು ಲೇಟ್ ಆಗುತ್ತೆ, ಬಾ ಹೊರಗಡೆನೇ ತಿನ್ಕೊಂಡು ಹೋಗ್ಬಿಡೋಣ ಅಂತ ಅಂದಿದ್ದಕ್ಕೆ ನಾನು ಹಾಗೆ ಬಂದಿದ್ದು. ಏನು ಒಂದು ಮುಕ್ಕಾಲು ಗಂಟೆ ಜರ್ನಿ ಅಂತ ಅನ್ಕೋತೀನಿ ಅಷ್ಟೇ ಹಾಸನ್ನಿಂದ ಈ ಬ್ರಿಡ್ಜು. ಏನು ಅಂಥದ್ದೇನು ನೋಡೋ ಹಾಗಿಲ್ಲ, ಈ ಕಡೆಯಿಂದ ಆ ಬದಿಗೆ ಹೋಗೋದು, ಆ ಬದಿಯಿಂದ ಈ ಕಡೆಗೆ ಬರೋದು ಅಷ್ಟೇ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ, ಸುಮ್ಮನೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಒಂದು ಸ್ಮಾಲ್ ಟ್ರಿಪ್ ಥರ ಅಂತ ಅಂದ್ಕೋಬೋದು ಅಷ್ಟೇ. ನಮಗೆಲ್ಲ ಏನು ಅಷ್ಟಾಗಿ ಭಯ ಆ ಥರ ಆಗಲಿಲ್ಲ, ಬಟ್ ಹಿತೈಷು ಸ್ವಲ್ಪ ಆ ಕಡೆ ಅದು ಹೀಗೀಗೆ ಅಲ್ಲಾಡ್ತಾ ಇತ್ತಲ್ಲ, ಭಯ ಪಡೋನು ಓಡಾಡೋಕ್ಕೆ ಎಲ್ಲ. ಬೆಳಗ್ಗೆಯಿಂದನೂ ಮಳೆ ಇತ್ತು ನೆನ್ನೆ ಹಬ್ಬದ ದಿನದಿಂದ. ಸೊ ಹಾಗಾಗಿ ವಾತಾವರಣ ಸ್ವಲ್ಪ ತಂಪಾಗಿ ಚೆನ್ನಾಗಿತ್ತು. ತುಂಬ ಬಿಸಿಲಾದ್ರೂ ಎಲ್ಲೇ ಹೋದ್ರೂ ಟ್ರಿಪ್ಗಳಿಗೆ ಅಷ್ಟಾಗಿ ನಮಗೆ ಎಂಜಾಯ್ ಮಾಡಲಿಕ್ಕೆ ಆಗಲ್ಲ. ತುಂಬ ಮಳೆ ಇದ್ರೂ ನಮಗೆ ಎಲ್ಲೂ ಕರೆಕ್ಟಾಗಿ ನೋಡಲಿಕ್ಕೆ ಆಗಲ್ಲ. ಸೊ ಅಲ್ಲೇ ಹ್ಯಾಂಗಿಂಗ್ ಬ್ರಿಡ್ಜ್ನಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡ್ಕೊಂಡು ಬಂದು ಅಲ್ಲೇ ಒಂದು ಪುಟಾಣಿದ ದೇವಸ್ಥಾನ ಇತ್ತು, ಅಂದರೆ ತ್ರಿಮೂರ್ತಿಗಳದು ದೇವಸ್ಥಾನ, ರಾಮಕೃಷ್ಣ ಅವ್ರದ್ದು ಮತ್ತು ವಿವೇಕಾನಂದ ಹಾಗೆಯೇ ಅವ್ರ ಅದರದ್ದೊಂದು ದೇವಸ್ಥಾನ ಇತ್ತು. ಓಕೆ, ಇನ್ನೇನು ಕ್ಲೋಸ್ ಆಗೋ ಇದರಲ್ಲಿತ್ತು. ಸೊ ಎಲ್ಲರನ್ನೂ ಸ್ವಲ್ಪ ಬೇಗ ಬೇಗ ಕಳಿಸ್ತಾ ಇದ್ರು ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಒಂದು ವಿಸಿಟ್ ಕೊಟ್ಟು ವಾಪಸ್ ಬಂದಿದ್ದಾಯಿತು. ಒಂದು ಸ್ಮಾಲ್ ಟ್ರಿಪ್ ಹಾಸನ್ನಿಂದ ಯಾರಾದರೂ ಹೋಗಬೇಕು ಅಂತ ಇದ್ದರೆ ಚೆನ್ನಾಗಿದೆ, ಮನೆಯಲ್ಲೇ ಕೂತ್ಕೊಳ್ಳೋದಕ್ಕಿಂತ ಈ ರೀತಿ ಹೊರಗಡೆ ಹೋದರೆ ಸ್ವಲ್ಪ ಮೂಡ್ ಫ್ರೆಶ್ ಅಪ್ ಆದಂಗೆ ಆಗುತ್ತೆ. ನನಗಂತೂ ಎಲ್ಲೂ ಹೋಗದೆ ಹೋದ್ರೂ ಪರವಾಗಿಲ್ಲ, ಜಸ್ಟ್ ಒಂದು ಲಾಂಗ್ ಡ್ರೈವ್ ಹೋದ್ರೇ ಸಾಕು. ಸುಮಾರು ಸಲ ನಾನು ಪ್ರದೀಪ್ ಹಾಗೆ ಹಿತೈಷು ಎಷ್ಟೋ ಸಲ ನೈಟ್ ಒಂದು 10-10:30 ಸುಮ್ಮನೆ ಬೇಜಾರಾಗ್ತಾ ಇದೆ ಅಂತ ಲಾಂಗ್ ಡ್ರೈವ್ ಹೋಗಿ ಬರ್ತೀವಿ ಚನ್ನರಾಯಪಟ್ಟಣದ ಕಡೆ. ಅದಂತೂ ತುಂಬಾ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಇಷ್ಟ ಆಗುತ್ತೆ ಅಲ್ವಾ. ಲಾಂಗ್ ಡ್ರೈವ್ ಹೋಗೋದಿಷ್ಟ ಒಬ್ಬೊಬ್ರಿಗೆ, ಒಬ್ಬೊಬ್ರಿಗೆ ರೆಸಾರ್ಟ್ಗಳಿಗೆ ಹೋಗೋದಿಷ್ಟ. ಆ ರೀತಿಯಲ್ಲಿ ಜೇನ್ಕಲ್ ಸಿದ್ದೇಶ್ವರದ ಬೆಟ್ಟ ಕ್ಯಾನ್ಸಲ್ ಆದಮೇಲೆ ಫಸ್ಟ್ ನಾವು ಅಂದ್ಕೊಂಡಿದ್ದು ಸಕಲೇಶ್ಪುರ ಸೈಡ್ ಹೋಗೋಣ ಅಂತ. ಬಟ್ ಅಷ್ಟಕ್ಕೆ ಕರೆಕ್ಟಾಗಿ ನ್ಯೂಸ್ನಲ್ಲೂ ಬಂತು, ಯಾಕೆಂದರೆ ಒಂದು 3-4 ಕಂಟಿನ್ಯೂಸ್ ರಜಾ ಇರೋ ಕಾರಣ ಸಕಲೇಶ್ಪುರ ಹೈವೇ ತುಂಬ ಟ್ರಾಫಿಕ್ ಆಗೋಗ್ಬಿಟ್ಟು 1 hour, 1.5 hour ಅಲ್ಲೇ ಫುಲ್ ಟ್ರಾಫಿಕ್ ಜ್ಯಾಮ್ ಆಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ರ. ಸೊ ಪ್ರದೀಪ್ ಈ ಕಡೆ ಹೋಗೋದೇ ಬೇಡ ಸಕಲೇಶ್ಪುರ ಕಡೆ, ಈ ಕಡೆಗೆ ಎಲ್ಲರೂ ಹೋಗೋಣ ಬಾ ಅಂತ ಅಂದ್ಬಿಟ್ಟು ನಾವು ಈ ರೂಟ್ನ ಡಿಸೈಡ್ ಮಾಡ್ಕೊಂಡ್ವಿ. ಬರ್ತಾ ಹಾಗೆ ಅರ್ಕಲ್ಗೂಡ್ ಅಲ್ಲಿ ದಸರಾ ನಡೀತಾ ಇತ್ತು. ನನಗೆ ಅರ್ಕಲ್ಗೂಡು ಅವ್ರನ್ನು ದಸರಾ ಮಾಡ್ತಾರೆ ಅಂತ ಗೊತ್ತೇ ಇರಲಿಲ್ಲ 10 ಇದೇ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಅಲ್ಲಿ ನೋಡಿದ್ದು. ಪ್ರದೀಪ್ ಅದೇ ಅಂತ ಇದೆ, ಇತ್ತೀಚೆಗೆ ಎಲ್ಲ ಕಡೆಯೂ ದಸರಾ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ, ಆದರೆ ಮೈಸೂರು ದಸರಾ ಹತ್ರ ಯಾವುದೂ ಇರಲ್ಲ ಬಿಡಿ ಅಂತ. ಇತ್ತೀಚೆಗೆ ಸ್ಟಾರ್ಟ್ ಮಾಡಿಲ್ಲ ಕಣೆ, ಫಸ್ಟಿಂದನೂ ಇದಿದೆ ಅಂತ ಹೇಳ್ತಾ ಇದ್ರು. ಅದೇ ನನಗೆ ಅಷ್ಟಾಗಿ ಹೊರಗಡೆ ಅಲ್ಲೆಲ್ಲ ಹೋಗಿಲ್ಲ ಅಲ್ವಾ, ಸೊ ಅವರು ದಸರಾ ಮಾಡ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಸುಮಾರು 7 ಆಗಿತ್ತು ಮನೆಗೆ ಬರೋದು. ಹಿತೈಷ್ತು ಒಂದು ವಾರದಿಂದನೇ ಹೇಳ್ಕೊಂಡಿದ್ದ ನನಗೆ ಸ್ಯಾಟರ್ಡೇ ಮ್ಯಾಗಿ ಬೇಕು ಅಂತ. ಸೊ ಹಾಗೆ ಬರ್ತಾ ಅವನಿಗೂ ಮ್ಯಾಗಿ ಪ್ಯಾಕೆಟ್ ಎಲ್ಲ ತೊಗೊಂಡ್ಬಂದು ಮನೆಯಲ್ಲಿ ಮ್ಯಾಗಿ ಮಾಡಿಕೊಟ್ಟೆ. ನಾನು ಬೆಳಗ್ಗೆ ಮಾಡಿದಂಥ ಇಡ್ಲಿಗೆ ಸಾಂಬಾರು ಮಿಕ್ಕಿತ್ತಲ್ಲ ಅದಕ್ಕೆ ಪರೋಟ ಮಾಡಿಕೊಂಡು ನಾನು ಹಿತೈಷಿ ಸಾರಿ ನಾನು ಪ್ರದೀಪ್ ಇಬ್ಬರು ತಿನ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಮಾರ್ನಿಂಗ್ ತಿಂಡಿಗೆ ನಾನು ಅಕ್ಕಿ ಮಸಾಲೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಈರುಳ್ಳಿ ಹಾಕಿದ್ದೆ ಅಲ್ವಾ. ಈರುಳ್ಳಿ ಹೂವು ತುಂಬಾ ಚೆನ್ನಾಗಾಗಿತ್ತು, ಸ್ವಲ್ಪ ಮೇಲ್ಗಡೆ ಎಲ್ಲ ಒಣಗ್ದಂಗೆ ಆಗ್ತಾಯಿತ್ತು. ಸೊ ಪ್ರದೀಪ್ ಉಪಯೋಗಿಸ್ಕೊಳ್ಳೋ ಹಾಗಿದ್ರೆ ಇವಾಗ ಉಪಯೋಗಿಸ್ಕೊಬಿಡು, ಒಣಗ್ತಾ ಇದೆ, ತುಂಬ ಒಣಗೋದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ರೆ. ಸೊ ಹಾಗಾಗಿ ಇಲ್ಲಿ ಎಲ್ಲ ಈರುಳ್ಳಿ ಹೂನ ತೊಗೋತಾ ಇದ್ದೀನಿ. ಒಂದು 1/2 ಈರುಳ್ಳಿ ಹೂ ಏನಿದೆ ಅದನ್ನು ಲಾಸ್ಟ್ ವೀಕೇ ನಾನು ಸ್ವಲ್ಪ ಫ್ರೈಡ್ ರೈಸ್ಗೆ ಅಂತ ತೊಗೊಂಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಸೊ
ಅಕ್ಕಿ ಮಸಾಲೆ ರೊಟ್ಟಿಗೆ ಹೇಗೆ ಅಂದರೆ ಏನಿಲ್ಲ ಅಂದ್ರೂ ಜಸ್ಟ್ ಒಂದು 3-4 ಈ ರೀತಿ ಈರುಳ್ಳಿ ಹೂ ಹಾಕ್ಬಿಟ್ರೆ ಸಾಕು, ಒಳ್ಳೆ ಟೇಸ್ಟ್ ಕೊಡುತ್ತೆ ಅಕ್ಕಿ ಮಸಾಲೆ ರೊಟ್ಟಿ. ಸೊ ಈರುಳ್ಳಿ ಹೂನೆಲ್ಲ ತಗೋತಾ ಇದ್ದೀನಿ ನಾನು, ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ಸಹ ಮನೆಯಲ್ಲೇ ಬೆಳೆದಿರೋವಂಥದ್ದು. ಜಸ್ಟ್ ಈರುಳ್ಳಿ ನೀವು ಒಂದು 3-4 ನೀವು ಹೇಗೆ ತರ್ತೀರಾ ಮಾರ್ಕೆಟ್ನಿಂದ, ಒಂದು 3-4 ಈರುಳ್ಳಿನ ಪಾಟ್ಗೆ ಹಾಕಿಟ್ರೆ ಸಾಕು, 15 ದಿನದಲ್ಲೇ ನಿಮಗೆ ಈರುಳ್ಳಿ ಹೂ ಸಿಕ್ಬಿಡುತ್ತೆ. ಸೊ ತಿಂಗಳ ನಮಗೆ ಈರುಳ್ಳಿ ಹೂ ಹೊರಗಡೆ ಹೋಗಿ ತೊಗೋಬೇಕು ಅಂತಲೇ ಅನಿಸೋದಿಲ್ಲ, ಮನೆಯಲ್ಲೇ ಆರಾಮಾಗಿ ಬೆಳ್ಕೋಬೋದು. ಅದನ್ನು ಉಪಯೋಗಿಸಿ ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು ಟೇಸ್ಟನ್ನು ಸಹ ಅಕ್ಕಿ ರೊಟ್ಟಿದು, ಸಾಫ್ಟಾಗಿ ಬಂದಿತ್ತು ಅಕ್ಕಿ ರೊಟ್ಟಿ. ಈ ಅಕ್ಕಿ ಮಸಾಲೆ ರೊಟ್ಟಿದು ವೀಡಿಯೋ ಎಲ್ಲ ನಾನು ತೋರಿಸಿದ್ದೀನಿ. ಸೊ ಹಾಗಾಗಿ ಮತ್ತೆ ಅದನ್ನು ಡೀಟೇಲಾಗಿ ರೆಸಿಪಿ ಹಾಕ್ತಾ ಇಲ್ಲ ನಾನು. ಇದು ಹೊಸದು ಐರನ್ ಪ್ಯಾನ್ ತೊಗೊಂಡಿರೋದು, ಸೊ ಹಾಗಾಗಿ ಸ್ವಲ್ಪ ಕಚ್ಚಿದಂಗೆ ಆಗ್ತಾ ಇತ್ತು ರೊಟ್ಟಿ, ಸ್ವಲ್ಪ ಪಳಗಲಿ ಅಂತ ಅಂದ್ಬಿಟ್ಟು ನಾನು ರೊಟ್ಟಿ ಹಾಕ್ತಾ ಇದ್ದೀನಿ. ಇದು ನೀರು ದೋಸೆಗೆ, ರವೆ ದೋಸೆಗೆ ಎಲ್ಲನೂ ಚೆನ್ನಾಗಿರುತ್ತೆ. ಇದು ನಾನ್ ಸ್ಟಿಕ್ ಪ್ಯಾನ್ ಅಲ್ಲ, ಇದೂ ಸಹ ಐರನ್ದು ಪ್ಯಾನು, ಸ್ಕ್ವೇರ್ ಪ್ಯಾನು. ತಿಂಡಿ ಎಲ್ಲ ತಿಂದು ಮನೆ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನದ ಊಟಕ್ಕೆ ನಾನು ಸ್ವಲ್ಪ ಮೇಲೆ ಬಸಳೆ ಸೊಪ್ಪು ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹಾಗೆ ಇಲ್ಲಿ ಹೋದ ಸಲ ಬೆಳ್ಳುಳ್ಳಿ ಎಲ್ಲ ಹಾಕಿದ್ನಲ್ಲ, ಅದು ನೋಡಿ ಒಂದೊಂದು ಗರಿ ಚಿಗರಿದೆ ಚೆನ್ನಾಗಿ. ಇದು ಬಂದು ದಂಟಿನ ಸೊಪ್ಪು, ಕೆಂಪು ದಂಟಿಂದು ಅಂತ ಅಂದ್ಬಿಟ್ಟು ಬೀಜದ ಪ್ಯಾಕೆಟ್ ಮೇಲೆ ಬರೆದಿದ್ರು. ಅದು ಹಾಕಿ ನೋಡಿದ್ರೆ ಒಂದು 4-5 ಸೊಪ್ಪು ಮಾತ್ರ ಕೆಂಪು ಕಲರ್ದು ಬಂದಿದೆ, ಏನೆಲ್ಲ ಹಸಿರು ಕಲರ್ದೆ. ಆಮೇಲೆ ನಾನು ಕೆಂಪಾದರೂ ಸರಿ ಹಸಿರಾದರೂ ಸರಿ ನನಗೆ ಒಟ್ಟಿನಲ್ಲಿ ಸೊಪ್ಪು ಸಿಕ್ಕಿದ್ರೆ ಸಾಕು ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಅದು ಇನ್ನೊಂದು 20 ಡೇಸ್ ಬೇಕು ಸೊಪ್ಪು ಚೆನ್ನಾಗಿ ಬೆಳೀಲಿಕ್ಕೆ. ಇದು ನೋಡಿ, ಇದು ನೆಲಬಸಳೆ ಅಂತ ಹೇಳ್ತಾರೆ. ಇದು ಅಂದರೆ ಹಬ್ಬೋ ಬಸಳೆ ಅಲ್ಲ, ಬುಷ್ ರೀತಿಯಲ್ಲಿ ಬರುತ್ತೆ ಈ ಬಸಳೆ ಸೊಪ್ಪು. ಇದೂ ಸಹ ಅಡುಗೆಗೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಇನ್ನೊಂದು ರೀತಿ ಹಬ್ಬೋ ಬಸಳೆ ಬರುತ್ತಲ್ಲ, ಅದನ್ನು ಸಹ ಬಾಯಿ ಹುಣ್ಣಾಗಿದ್ದಾಗ ಎಲ್ಲ ತುಂಬಾ ಒಳ್ಳೆಯದು. ಅದು ಹೀಟ್ ಎಲ್ಲ ಆಗಿದ್ದಾಗ ಕಡಿಮೆ ಆಗುತ್ತೆ, ಉಷ್ಣ ಕಡಿಮೆ ಮಾಡುತ್ತೆ ಆ ಸೊಪ್ಪು. ಸೊ ಸ್ವಲ್ಪ ಚೆನ್ನಾಗಿ ಚಿಗುರಲಿ ಅಂತ ಅಂದ್ಬಿಟ್ಟು ಮೇಲ್ಗಡೆ ಏನು ಎಳೆ ಎಳೆದೆಲ್ಲ ಇದೆಯಲ್ಲ ಚಿಗುರು, ಅದನ್ನೆಲ್ಲ ಕಿತ್ತು ಒಂದು ಪ್ಲೇಟ್ನಲ್ಲಿ ತೊಗೊಂಡಿದ್ದೀನಿ. ಏನೊಂದು ಹಿಡಿ ಆಗೋಷ್ಟು ಆಗಿದೆ ಅಷ್ಟೇ. ಮಿಕ್ಸ್ ತರಕಾರಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಆಲ್ರೆಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ, ಟೊಮ್ಯಾಟೊ ಎಲ್ಲ ಜೊತೆಗೆ ಒಂದು ಹಿಡಿ ಸೊಪ್ಪು ಹಾಕಿದ್ರೂ ಒಳ್ಳೆ ಟೇಸ್ಟ್ ಬರುತ್ತೆ ಅಲ್ವಾ ಅಂತ ಇಲ್ಲಿ ಸೊಪ್ಪನ್ನು ಸಹ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಮಿಕ್ಸ್ ತರಕಾರಿ ಸಾಂಬಾರ್ಗೆ ನಾನಿಲ್ಲಿ ಸ್ವಲ್ಪ ಬೇಳೆ, ಅದಕ್ಕೆ ಆಲೂಗೆಡ್ಡೆ, ಕ್ಯಾರೆಟ್, ಬೀನ್ಸ್, ಟೊಮ್ಯಾಟೊ, ಹಾಗೆಯೇ ಬಸಳೆ ಸೊಪ್ಪು. ಬಸಳೆ ಸೊಪ್ಪು ಬದಲಾಗಿ ಯಾವ ಸೊಪ್ಪು ಬೇಕಾದ್ರೂ ಹಾಕೋಬೋದು, ಸೊಪ್ಪಿಲ್ಲದೇನು ಸಹ ಮಾಡ್ಬೋದು. ಆದರೆ ದಿನನಿತ್ಯ ನಾವು ತಿನ್ನುವಂಥ ಅಡುಗೆಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸೊಪ್ಪಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಂದು ಏಮ್ ಏನು ಇವಾಗ ಗಾರ್ಡ್ನಿಂಗ್ ಅಂದರೆ ಟೆರೆಸ್ ಗಾರ್ಡ್ನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಲ್ಲ, ಇವಾಗ ಬೇರೆ ತರಕಾರಿ ಎಲ್ಲ ಬೆಳೆದು ಅದಕ್ಕೆ ಒಂದೊಂದು ತಿಂಗಳು ಆಮೇಲೆ ಅದರಲ್ಲಿ ಒಂದೊಂದೇ ಕಾಯಿ ತೊಗೊಳ್ಳೋದ್ರ ಬದಲು ಸ್ಟಾರ್ಟಿಂಗು ಸೊಪ್ಪುಗಳನ್ನೇ ತೊಗೊಳ್ಳೋಣ. ಸೊಪ್ಪಾದರೂ ಸಹ ಚೆನ್ನಾಗಿ ಬಂದುಬಿಡುತ್ತೆ, ಒಂದು 20-25 ದಿನಕ್ಕೆಲ್ಲ ಬಂದುಬಿಡುತ್ತೆ ಸೊಪ್ಪು. ಆ್ಯಂಡ್ ಚೆನ್ನಾಗೂ ಸಹ ಒಂದು ಕಟ್ಟು 2 ಆಗುವಷ್ಟೇ ಸಿಗುತ್ತೆ ನಮಗೆ ಅಂತ ಅಂದ್ಬಿಟ್ಟು ನಾನು ಎಲ್ಲ ರೀತಿ ಸೊಪ್ಪಿನ ಬೀಜ ಎಲ್ಲ ತಂದು ಇಟ್ಕೊಂಡಿದ್ದೀನಿ. ದಂಟಿನ ಸೊಪ್ಪು, ಹಾಗೆಯೇ ಸಬ್ಸಿಗೆ ಸೊಪ್ಪು, ಚಿಲ್ಕವ್ರೆ ಸೊಪ್ಪು, ಎಲ್ಲ ಸೊಪ್ಪನ್ನು ಹಾಕಿದ್ದೀನಿ. ನೋಡೋಣ, ಒಂದೊಂದು ಆದಮೇಲೆ ಒಂದೊಂದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡಿ, ಮಿಕ್ಸ್ ತರಕಾರಿ ಸಾಂಬಾರು ಸಹ ರೆಡಿ ಆಯಿತು. ಹಾಗೆಯೇ ಊರಿಂದ ಸ್ವಲ್ಪ ಬಾಳೆಹಣ್ಣೆಲ್ಲ ಒಂದು ಜಾಸ್ತಿ ಕೊಟ್ಟು ಕಳಿಸಿದ್ರು. ಅದನ್ನು ಹಾಗೆ ಇಟ್ಟರೆ ಹಿತೇಶ್ ಅಂತೂ ತಿನ್ನಲ್ಲ ಬಾಳೆಹಣ್ಣು, ನಾನು ಹಠ ಮಾಡಿ ತಿನ್ನಿಸ್ಬೇಕು ಅವನಿಗೆ. ಬಾಳೆಹಣ್ಣು ಅಂದರೆ ಫಸ್ಟಿಂದನೂ ಆಗಲ್ಲ, ಅದರಿಂದ ಒಂದು 5-6 ಬಾಳೆಹಣ್ಣನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಬಾಳೆಹಣ್ಣಿನ ರಸಾಯನ ಮಾಡೋಣ, ಅದನ್ನಾದರೂ ಸ್ವಲ್ಪ ತಿನ್ನಿಸ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಬಾಳೆಹಣ್ಣಿಗೆ ಕಟ್ ಮಾಡಿರೋದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಒಂದು 1/2 ಹಿಡಿ ಆಗುವಷ್ಟು ಕಾಯಿತುರಿ ಮತ್ತು ಬೆಲ್ಲ ಅಷ್ಟೇ ಹಾಕಿದ್ರೆ ಸಾಕು. ಇನ್ನೇನು ಬೇಡ, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಬಾಳೆಹಣ್ಣಿನ ರಸಾಯನದು. ಇದಕ್ಕೇನು ತುಪ್ಪ ಎಲ್ಲ ಹಾಕಲ್ಲ ನಾನು, ಬೇಕಿದ್ರೆ ಕೆಲವರು ಹಾಕ್ತಾರೇನೋಪ್ಪ. ಜಸ್ಟ್ ಇದನ್ನು ಬೆಲ್ಲ ಹಾಕಿ ಸ್ವಲ್ಪ ಕಾಯ್ತುರಿ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಆಯಿತು. ಹಾಗೆಯೇ ಅಲ್ಲಿ ಸೈಡ್ನಲ್ಲಿ ಮಜ್ಜಿಗೆಗೂ ಸಹ ರೆಡಿ ಮಾಡಿ ಇಟ್ಟಿದ್ದೀನಿ. ಮಜ್ಜಿಗೆಗೆ ಇವತ್ತು ಹಸಿ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಸರು ನಾನು ಆಲ್ರೆಡಿ ಕಡ್ದಿಟ್ಟಿರ್ತೀನಿ ಫ್ರಿಜ್ನಲ್ಲಿ, ಸೊ ಎಕ್ಸ್ಟ್ರಾ ಅದನ್ನೇನು ಮೊಸರನ್ನ ಕಡಿಲಿಕ್ಕೆ ಹೋಗಲ್ಲ. ಅದಕ್ಕೆ ಸ್ವಲ್ಪ ನೀರು, ಉಪ್ಪು ಮತ್ತು ಇಂಗಿನ ಪುಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲಿಲ್ಲ ಅಂತ ಇದ್ದಾಗ ಮಾತ್ರ ಇಂಗನ್ನು ಹಾಕ್ತೀನಿ ನಾನು, ಇಲ್ಲಾಂದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಏಕೆಂದರೆ ಅಜೀರ್ಣ ಅದಕ್ಕೆಲ್ಲ ಒಳ್ಳೆಯದು ಹಾಕಿದ್ರೆ ಇಂಗಿನ ಪುಡಿ. ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.